ಸಾಲ ಇವತ್ತು ರಾಜ್ಯ ಸರ್ಕಾರ ಸಾಲದ ಸುಳಿನ ಸಿಕ್ಕಾಕೊಂಡಿದೆ. ನಾವು ಹೆಚ್ಚು ಬಡ್ಡಿ ಕಟ್ಟಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಸಿಗ್ತಾ ಇಲ್ಲ. ನಂಬರ್ ಒನ್. ನಂಬರ್ ಟೂ, 15 ಫೈನಾನ್ಸ್ ಕಮಿಷನ್ ಆದಮೇಲೆ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗ ಆದಮೇಲೆ, ಯಾಕಂದ್ರೆ ಇವರು ಕೇಂದ್ರ ಸರ್ಕಾರದಲ್ಲಿ ಕೇಳೋಷ್ಟು ಇವರಿಗೆ ದಮ್ಮಿಲ್ಲ. ಯಡಿಯೂರಪ್ಪನವ್ರಿಗಾಗಲಿ, ಇವನಿಗಾಗಲಿ, ಅಂತೇಳಿ ಬಸವರಾಜ ಬೊಮ್ಮಾಯಿಗಾಗಲಿ, ಅಲ್ಲಿ ಹೋಗಿ ಕೇಳೋದು ದಮ್ಮಿಲ್ಲ. ಆಮೇಲೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದ್ದಂಥ ನಮ್ಮ ಷೇರು ಅದು ಕಡಿಮೆಯಾಗಿದೆ. ಗ್ರ್ಯಾಂಟ್ಸು ಕಡಿಮೆಯಾಗಿದೆ. ಮೊದಲೆಲ್ಲ ಗ್ರ್ಯಾಂಟ್ಸ್ ಅಂದರೆ ಹೆಂಗೆ ಕೊಡ್ತಿದ್ರು ಅಂದರೆ, ಕೇಂದ್ರ ಸರ್ಕಾರದವರು 75-80% ಗ್ರ್ಯಾಂಟ್ಸ್ ಕೊಡೋರು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಕರೀತಾರೆ ಅವ್ರಿಗೆ, ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು. ಅವಕ್ಕೆ 75% 80% ಅವ್ರು ಕೊಡೋರು, ನಾವು 20-25% ನಾವು ಕೊಡ್ತಿದ್ದು. ಈಗೇನಾಗಿದೆ, 50-50% ಮಾಡಿಬಿಟ್ಟಿದ್ದಾರೆ. ಅವ್ರು 50 ಕೊಡ್ತಾರೆ, ಅವ್ರ ಕಾರ್ಯಕ್ರಮ ಅದು, ನಾವು 50 ಕೊಡಬೇಕು ಅದಕ್ಕೆ. ಇದು ಎರಡನೇದು ಸಾಲ, ಒಂದನೇದು ಇದು, ಎರಡನೇದು ಕೇಂದ್ರ ಸರ್ಕಾರದಿಂದ ನಮ್ಮ ಪಾಲು ಕಡಿಮೆ ಆಗಿದೆ. ಮೂರನೇದು ಏನಾಗ್ತಾ ಇದೆ ಅಂತಂದ್ರೆ, ಏನು ಮರ್ತಿ ಹೋಯ್ತಲ್ಲಯ್ಯ, ಜಿ ಎಸ್ ಟಿ ಇದೆಯಲ್ಲ ನೋಡಿ, ಇವನೇ ಪರವಾಗಿಲ್ಲ. ಜಿ ಎಸ್ ಟಿ ಕಾಂಪನ್ಸೇಷನ್ 22ನೇ ಇಸ್ವಿ ಜೂನ್ ತಿಂಗಳಿಗೆ ಮುಗಿದೋಯ್ತದೆ. ಕಾಂಪನ್ಸೇಷನ್ ಕೊಡೋದು ಎಷ್ಟು, ಸುಮಾರು 20,000 ಕೋಟಿ ಕಾಂಪನ್ಸೇಷನ್ ಬರ್ತಾ ಇತ್ತು ರಾಜ್ಯಕ್ಕೆ. ಅದು 22 ಜೂನ್ಗೆ ಎಂಡ್ ಆಗುತ್ತೆ.